ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಲ್ಟಿ ಸ್ಟಾರ್ಸ್ ಫಿಲಮ್ಸ್ಗಳು ಟ್ರೆಂಡ್ ಆಗ್ತಾ ಇದೆ. ಅದೇ ರೀತಿಲಿ ಆಲ್ಮೋಸ್ಟ್ ಅಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ಸ್ಟಾರ್ಸ್ಗಳ ನೀವು ಫಿಲಮ್ ಮಾಡಿಬಿಟ್ಟಿದ್ರ. ಬಟ್ ಫ್ಯಾನ್ಸ್ ಕೇಳ್ತಿರೋದು ದರ್ಶನ್ ಅವ್ರ ಜೊತೆ ಮತ್ತೆ ಯಾವಾಗ ನೀವು ಫಿಲಮ್ ಮಾಡ್ಬೋದು, ಅದು ಅನಾಥರು ಅನ್ನೋ ಒಂದು ಕಾನ್ಸೆಪ್ಟ್ ಅಂದ್ರೆ ಆ ಕಾನ್ಸೆಪ್ಟ್ ಇದೆಯಲ್ಲ ಅದು ಅಲ್ಟಿಮೇಟ್. ಆ ರೀತಿ ಕಾನ್ಸೆಪ್ಟ್ ಅಲ್ಲೇ ನಾವು ದರ್ಶನ್ ಜೊತೆ ನಿಮ್ಮನ್ನ ಯಾವಾಗ ಸ್ಕ್ರೀನ್ ಮೇಲೆ ನೋಡೋದು ಅಂತ ಕೇಳ್ತೀರಾ? ಖಂಡಿತ ಆ ತರ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಅವರು ಹೇಳ್ತಾ ಇರ್ತಾರೆ, ಹುಡುಗಳೇ ನೀವ್ ಹೇಳಿ ನೀವೇನ್ ಹೇಳ್ತೀರ, ನಾನು ಸುಮ್ನೆ ಕಣ್ಣು ಮುಚ್ಕೊಂಡ್ಬಂದು ಆಕ್ಟ್ ಮಾಡಿ ಹೊರಟೋಗ್ತೀನಿ ಅಂತ. ಇಲ್ಲ ಸ್ವಾಮಿ, ನೀವು ಹಂಗಲ್ಲ, ನಿಮ್ಗೆ ಹಂಗ್ ಮಾಡಕ್ ಆಗಲ್ಲ, ಸಿಕ್ಕಾಪಟ್ಟೆ ನಿಮ್ಗೆ ಅಭಿಮಾನಿಗಳು, ನಿಮ್ ಕ್ರೇಜ್ ಬೇರೆ ಇದೆ ಅಂತ ಸಬ್ಜೆಕ್ಟ್ ಸಿಕ್ಕ ಖಂಡಿತ ಮಾಡೋಣ ಅಂತ ನಾವು ತುಂಬಾ ಮಾತಾಡ್ತಾ ಇರ್ತೀವಿ. ನೋಡೋಣ ಫ್ಯೂಚರ್ ಅಲ್ಲಿ ಆಗ್ಲಿ, ದೇವ್ರ ಐಡಿಯಾ ಕೊಡ್ಲಿ, ಮಾಡೋಣ. ಖಂಡಿತವಾಗ್ಲೂ ಸರ್, ನಾವುಗಳು ಬೀಂಗ್ ಫ್ಯಾನ್ಸ್ ಕಾಯ್ತಾ ಇದೀವಿ. ನೋಡೋಣ, ಖಂಡಿತ ಆ ತರ ಒಂದು ಸ್ಕ್ರಿಪ್ಟ್ ಸಿಕ್ಕಿದಾಗ ಅವರು ಹೇಳ್ತಾ ಇರ್ತಾರೆ, ಹುಡುಗಳೇ ನೀವ್ ಹೇಳಿ ನೀವೇನ್ ಹೇಳ್ತೀರ, ನಾನು ಸುಮ್ನೆ ಕಣ್ ಮುಚ್ಕೊಂಡ್ಬಂದು ಆಕ್ಟ್ ಮಾಡಿ ಹೊರಟೋಗ್ತೀನಿ ಅಂತ. ಇಲ್ಲ ಸ್ವಾಮಿ, ನೀವು ಹಂಗಲ್ಲ, ನಿಮ್ಗೆ ಹಂಗ್ ಮಾಡಕ್ ಆಗಲ್ಲ, ಸಿಕ್ಕಾಪಟ್ಟೆ ನಿಮ್ಗೆ ಅಭಿಮಾನಿಗಳು, ನಿಮ್ ಕ್ರೇಜ್ ಬೇರೆ ಇದೆ ಅಂತ ಸಬ್ಜೆಕ್ಟ್ ಸಿಕ್ಕ ಖಂಡಿತ ಮಾಡೋಣ ಅಂತ ನಾವು ತುಂಬಾ ಮಾತಾಡ್ತಾ ಇರ್ತೀವಿ. ನೋಡೋಣ ಫ್ಯೂಚರ್ ಅಲ್ಲಿ ಆಗ್ಲಿ, ದೇವ್ರ ಐಡಿಯಾ ಕೊಡ್ಲಿ, ಮಾಡೋಣ. ಖಂಡಿತವಾಗ್ಲೂ ಸರ್, ನಾವುಗಳು ಬೀಂಗ್ ಫ್ಯಾನ್ಸ್ ಕಾಯ್ತಾ ಇದೀವಿ.